ಪಲಿ 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 ಪಲ ಹೊಸ ಕುರಲ್ ಹೊಸ ಕುರಲ್ ಹೊಸ ಕುರಲ್ ಹೊಸ ಕುರಲ್ ಹೊಸ ಕುರಲ್ ಹೊಸ ಕುರಲ್ ಹೊಸ ಕುರಲ್. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲೇನ್ ಮಾತೇರಲ್ಲ ಮೂಕೆ ಹಿಡಿದುಕೊಂಡು ಹೊಸ ಕುರಳದ ಇನಿತ ಸುದ್ದಿಗೋಚರಿಸುವ ಮತ್ತೊಂದಲ್ಲ ಇತ್ತ ಇನಿತ ಸುದ್ದಿದ ತಿರುಳೆಣಿಕೆಯನ್ನು. ಬಹುಮತ ಕಳೆಗೊಂಡಿನ ರಾಜ್ಯ ಸರ್ಕಾರನ್ನು ವಜಾ ಮಾಡ್ಕೊಡು ಯುವ ಕಾಂಗ್ರೆಸ್ ಕಾರ್ಯಕರ್ತೆಯದ್ದು ಮಾಮಲ್ಲ ವಾಹನ ಜಾಥಾ. ಅಲ್ಪಸಂಖ್ಯಾತರ ಅಭಿವೃದ್ಧಿಗೂ ಪ್ರಾಮಾಣಿಕ ಪ್ರಯತ್ನ ದೇಳ ಕಟ್ಟೆಡು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರ ಸಚಿವರು ಶ್ರೀ ರೆಹಮಾನ್ ಖಾನ್. ತೊಕ್ಕೋಡು ಬಂಗಾರ ಮಾರಾಟದ ಹೊಸ ಮಳಿಗೆ ಅಟ್ಲಾಸ್ ಜ್ಯುವೆಲರಿ ಉದಿಪನ್. ಜಾಯಿಂಟ್ ಶಾಲೆಡು ರಡದಿನ ನಡತಿನ ಸ್ಕೌಟ್ ಗೈಡ್ ಶಿಬಿರ ಶಿಬಿರಾಗ್ನಿ ಮನರಂಜನಾ ಕಾರ್ಯಕ್ರಮ. ಎಪಿಎಂಸಿ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಗಟ್ಟಿ ಅಮ್ಮೆಂಬಳ ಅಧಿಕಾರ ಸ್ವೀಕಾರ. ಕುಂಕಳ ಶ್ರೀ ಬಾಲಕೃಷ್ಣ ಮಂದಿರಡು ಮಕರ ಸಂಕ್ರಾಂತಿದ ವಿಶೇಷ ದೀಪ ಪೂಜೆ. ಸುದಿತಿರ್ಲಿನ ಕಂತು ಕೊಡ್ತೇರು ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ ಕಳೆದ ಎರಡು ದಶಕಗಳಿಂದ ಮಂಗಳೂರಿನಲ್ಲಿ ಮನೆ ಮಾತಾಗಿರುವ ಪ್ರತಿಷ್ಠಿತ ಮುಂಚೂಣಿ ಸಂಸ್ಥೆ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ತಾಜಾ ಹಾಗೂ ಕೃತಕ ಹೂಗಳ ಆಕರ್ಷಕ ವಿನ್ಯಾಸಗಳಿಂದ ನಿಮ್ಮ ಸಮಾರಂಭಗಳ ಸೊಬಗು ಹೆಚ್ಚಿಸುವ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ವಿಶ್ವಾಸ ಅರ್ಹತೆಗೊಂದು ಪರ್ಯಾಯ ಹೆಸರು ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ನಿಮ್ಮ ಯೋಜನೆ ನಮ್ಮ ಪೂರೈಕೆ. ಸಂಪರ್ಕಿಸಿ ಭರತಿಯೇ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ ಅಗ್ರಿಕಲ್ಚರ್ ರಿಸರ್ಚ್ ಬಳಿ ಉಳ್ಳಾಲಬೈಲು ತೊಕ್ಕೊಟ್ಟು. ಸುದ್ದಿಲದ ವಿವರ. ಬಹುಮತ ಕಳೆಯಿಂದ ರಾಜ್ಯ ಬಿಜೆಪಿ ಸರ್ಕಾರವನ್ನು ವಜಾ ಮಾಡಿಕೊಳ್ಳಲು ಒತ್ತಾಯಿಸದೆ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ನ ನೆಲೆಯಲ್ಲಿ ಅಂಗಾರ ಬಯಲು ಉರ್ವಷ್ಟು ಕಣ್ಣೂರು ಮಠ ಮಾಮಲ್ಲ ವಾಹನ ರ್ಯಾಲಿ ನಡಪಾಯ. ಕುಡ್ಲ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯದ್ದು ಅಟನೆ ಮಾಲ್ತಿನ ಉರ್ವ ಸ್ಟೋರ್ ಉರ್ದು ಕಣ್ಣೂರು ಮುಟ್ಟದ ವಾಹನಲ್ಲದ ಮಾಮಲ್ಲ ರ್ಯಾಲಿಗೆ ಕೇಂದ್ರದ ಮಾಜಿ ಸಚಿವರು ಶ್ರೀ ಬಿ ಜನಾರ್ದನ ಪೂಜಾರ್ಲು ಬ್ಯಾಂಡ್ ಒಟ್ಟಿನ ಮೂಲಕ ಚಾಲನೆ ಕೋರಿಯರು. ಜಿಲ್ಲೆಡು ಕಾಂಗ್ರೆಸ್ ಗತ ವೈಭವ ಪೋಡಾಂಡ ಒಗ್ಗಟ್ಟು ಮುಖ್ಯ ಗುಂಪುಗಾರಿಕೆ ನಡಪವನಕ್ಲೇನು ದೂರದೀದ ಯುವಕರು ಒಗ್ಗಟ್ಟರ್ದು ಪಕ್ಷನ ಕಟ್ಟದು ಬುಲೆಪಾವಡು ಪಂಡದು ಶ್ರೀ ಬಿ ಜನಾರ್ದನ ಪೂಜಾರ್ಲು ಕಾರ್ಯಕರ್ತರಿಗೂ ಲಿಪ್ಕೋರಿಯರು. ಇವರು ಏನು ಮಾಡಿದ್ದಾರೆ ಎಂಬ ವಿಷಯ ನಮ್ಮ ಮುಂದೆ ಎಲ್ಲ ಮುಂದೆ ಇದೆ. ಈ ಸರ್ಕಾರ ಬೇಕಾ? ಬಿಜೆಪಿಯವರು ಆಡಳಿತ ಮಾಡಲಿಕ್ಕೆ ಯೋಗ್ಯರ? ಅವರು ಇನ್ನೂ ಕೂಡ ಅಧಿಕಾರಕ್ಕೆ ಬಂದರೆ ನಮ್ಮ ಕರ್ನಾಟಕದ ಪರಿಸ್ಥಿತಿ, 6 ಕೋಟಿ ಜನರ ಪರಿಸ್ಥಿತಿ ಏನಾದೀತು? ಅದನ್ನ ಮನಗಂಡು ನಮ್ಮ ಯೂತ್ ಕಾಂಗ್ರೆಸ್ನವರು ಮತ್ತು ಕಾಂಗ್ರೆಸ್ ಪಕ್ಷ, ನಿಮಗೆ ಗೊತ್ತಿದ್ದ ಪ್ರಕಾರ ಹೊಸಪೇಟೆಯಿಂದ ಬಾಗಲಕೋಟೆವರೆಗೆ ಪಾದಯಾತ್ರೆಯನ್ನ ಪ್ರದೇಶ ಕಾಂಗ್ರೆಸ್ ಮಾಡಿಕೊಂಡು ಬಂತು. 5 ಮುಖ ಪಿದಡ್ನ ವಾಹನ ರ್ಯಾಲಿ ಪಿವಿಎಸ್ ಕೆಎಸ್ ರಾವತಾದಿ ಹಂಪನಕಟ್ಟೆ ಲೈಟ್ ಹೌಸ್ ಹಿಲ್ ರೋಡ್ ಬಲ್ಮಠ ಕಂಕನಾಡಿ ಪಂಪ್ವೆಲ್ ಪಡಿಲಾ ಒಂದು ಕಣ್ಣೂರಿಗೆ ತಂದು ಪ್ರಾರಂಭಗೊಂಡು ಮಂಗಳೂರಿನ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬರುತ್ತಾ ಇದೆ. ಬನ್ನಿ ಸಾರ್ವಜನಿಕ ಬಂದವರೆ ಹೆಚ್ಚಿನ ಜಿಲ್ಲಾ ಘಟಕದ ಅಧ್ಯಕ್ಷರು ಶ್ರೀ ವಿ ರಮಾನಾಥ ರೈ, ರಾಜ್ಯಸಭಾ ಸದಸ್ಯರು ಶ್ರೀ ಆಸ್ಕರ್ ಫರ್ನಾಂಡಿಸ್, ಪಕ್ಷದ ಪ್ರಮುಖರು ಶ್ರೀ ವಿನಯ್ ಕುಮಾರ್ ಸೊರಕೆ, ಶಾಸಕರು ಶ್ರೀ ಯುಟಿ ಖಾದರ್, ಐವನ್ ಡಿಸೋಜಾ, ಮಿಥುನ್ ರೈ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಪಡೆದಿದ್ದರು. ಬೇತೆ ಬೇತೆ ಕಾರ್ಯಕ್ರಮದ ಸಲುವಾಗಿ ಜಿಲ್ಲೆಗೆ ಭೇಟಿಗೊರನ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರ ಸಚಿವರು ಶ್ರೀ ರೆಹಮಾನ್ ಖಾನ್ ಜಿಲ್ಲಾ ಅಲ್ಪಸಂಖ್ಯಾತ ಕಾಂಗ್ರೆಸ್ ಕಾರ್ಯಕರ್ತರ ವಿಶೇಷ ಸಭೆಯಲ್ಲಿ ಪಾಲ್ಪಡೆದು ಅಲ್ಪಸಂಖ್ಯಾತರಿಗೆ ಸರ್ಕಾರ ತೀರ್ಪಿನ ಸವಲತ್ತಿನ ಒದಗಾದ ಕೊರಿಯರೆ ಪ್ರಾಮಾಣಿಕ ಪ್ರಯತ್ನ ಬರ್ತೆ ಪಡೆದು ತೀರ್ಪಾಯ. ದೇಳಕಟ್ಟೆ ಕನಚೂರು ಶಾಲೆ ರಾಟನೆ ಮಲ್ತಿನ ಜಿಲ್ಲಾ ಅಲ್ಪಸಂಖ್ಯಾತ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಪಡೆದ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರದ ಸಚಿವರು ಶ್ರೀ ರೆಹಮಾನ್ ಖಾನ್,
ತಾನು ಸಚಿವೆ ಆಯ್ಬೊಕ್ಕ ದೇಶದ 22 ಕೋಟಿ ಅಲ್ಪಸಂಖ್ಯಾತರಿಗೆ ಸರಕಾರದ ತಿಕ್ಕುನ ಮಾತಾರೀತಿದ ಸಹಾಯ ಸವಲತ್ತುರನ್ನು ಒದಗಾದ ಕೋರಿಯರೆ ಪ್ರಾಮಾಣಿಕ ಬೇರೆ ಮಲ್ತನೂರ್ಲೆ ಪಂಡ ತೆರಿಪಾದ ಸರ್ಕಾರಿ ಇಲಾಖೆ ಒಪ್ಪುನ ಖಾಲಿ ಹುದ್ದೆಗೆ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಅವಕಾಶ ತಿಕ್ಕುಲಕ ಮಲ್ಪೆ ಬಂಡ ತೆರಿಪಾಯರು. ಈ ದೇಶದ ಐಕ್ಯತೆ ಕಾಪಾಡಬೇಕಾದರೆ ಸೆಕ್ಯುಲರ್ ಪ್ರಿನ್ಸಿಪಲ್ ಕಾಪಾಡಬೇಕಾದರೆ ಕಾಂಗ್ರೆಸ್ ಒಬ್ಬರು ಯಾವ ಪಕ್ಷಕ್ಕೂ ಸಾಧ್ಯವಿಲ್ಲ. ಈ ದೇಶದ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು. ಶಾಸಕರು ಶ್ರೀ ಯುಟಿ ಖಾದರ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಶ್ರೀ ವಿ ರಮನಾಥ್ ರೈ, ಪ್ರಮುಖರು ಶ್ರೀ ಇಬ್ರಾಹಿಂ ಕೋಡಿಜಾಲ್, ಕಣಚೂರು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಶ್ರೀ ಯುಕೆ ಮೋನು ಕಣಚೂರು, ಮೇಯರ್ ಶ್ರೀಮತಿ ಗುಲ್ಜಾರ್ ಬಾನು, ಮಾಜಿ ಮೇಯರ್ ಶ್ರೀ ಶಶಿಧರ್ ಹೆಗ್ಡೆ, ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ಎನ್ಎಸ್ ಕರೀಂ, ಕಾಂಗ್ರೆಸ್ ಪ್ರಮುಖರು ಸರ್ವಶ್ರೀ ತೇಜೋಮಯ, ಬಿಎಂ ಮೊಯ್ದೀನ್, ಶ್ರೀಮತಿ ಮಮತಾ ಗಟ್ಟಿ, ಟಿಕೆ ಸುಧೀರ್, ಸಂತೋಷ್ ಕುಮಾರ್ ಶೆಟ್ಟಿ ಅಸೇಗೋಡಿ, ಶ್ರೀಮತಿ ಸುಹಾಸಿನಿ ಬಬ್ಬುಕಟ್ಟೆ, ಫಾರೂಕ್ ಕುಡ್ಲಾಲ್, ಪಾವೂರು ಮೋನು, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡುತ್ತದ ತಂಗ್ಲಿ ಅಭಿಪ್ರಾಯ ತಿರುಪಾಯರು. ನಾವು ಯುವಕರಿಗೆ ಅವರಿಂದ ನೋಡಿ ನಾವು ಕಲೀಲಿಕ್ಕೆ ಇಂಥ ರೀತಿಗಳನ್ನು ನೋಡಿ ನಾವು ಕಲೀಲಿಕ್ಕೆ ಬಹಳಷ್ಟು ಇದೆ ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರ ಕಣ್ಣಿನ ನೋಡಿಕೊಂಡು ಮುಂದೆ ಹೋಗಕ್ಕೆ ಅವಕಾಶ ಮಾಡಬೇಕು. ಈ ಸಂದರ್ಭದಲ್ಲಿ ಕಣಚೂರು ಶಾಲೆ ಬೊಕ್ಕ ಅಲ್ಪಸಂಖ್ಯಾತ ಜಿಲ್ಲಾ ಘಟಕದ ವತಿಯಿಂದ ಕಣಚೂರು ಶಾಲಾ ಸಂಚಾಲಕರು ಶ್ರೀ ಅಬ್ದುಲ್ ರಹಿಮಾನ್ ಬೊಕ್ಕ ಗಣ್ಯರು ಸಚಿವರಿಗೂ ಶಾಲ್ ಪೊದೆತದ ಪೂಮಾಲೆ ಪಾರ್ದು ಮಾನದಿಗೆ ಮಲ್ತೆರು. ಕೋಟೆಕಾರ್ ಮಾಡು ದಾಸರೆಂತರು ಶ್ರೀ ನಾಗ ಸಾನ್ನಿಧ್ಯದಲ್ಲಿ ಜನವರಿ 14 ತಾರೀಕು ಬುಧವಾರ ಶ್ರೀ ನಾಗದೇವರನ್ನ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶಾಭಿಷೇಕದ ವಿಧಿಗಳು ಶುರುವಾದ 17 ತಾರೀಕು ಗುರುವಾರ ಪುನರ್ ಪ್ರತಿಷ್ಠೆ ಶ್ರೀ ನಾಗದರ್ಶನ ಸೇವೆಗಳು ನಡೆಪಾಯವು. ಭಕ್ತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಪಡೆದು ಶ್ರೀ ನಾಗದೇವರನ ಕೃಪೆಗೆ ಪಾತ್ರರಾವಣ ಸಮಿತಿಯ ಅಧ್ಯಕ್ಷರು ಒಕ್ಕ ಪದಾಧಿಕಾರಿಗಳು ಕೇನೊಂದಿರು. ನನಲಾ ಸುದ್ದಿ ತೋಂದು ಪಿಲಿ ಹೊಸಪುರ ಸುದ್ದಿ ಗಂಜಿ. ಹೋಟೆಲ್ ಮಾಯಾ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಸುಸಜ್ಜಿತ ಎಸಿ ರೂಮ್, ಫ್ಯಾಮಿಲಿ ವಿಭಾಗ, ನಾನ್ ಎಸಿ ವಿಭಾಗ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಆಹಾರ ಕ್ಯಾಟರಿಂಗ್ ಸೇವೆಗೆ ಖ್ಯಾತಿ ಪಡೆದ ಹೋಟೆಲ್ ಮಾಯಾ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಈಶ್ವರ ಕಾಂಪ್ಲೆಕ್ಸ್, ತೊಕ್ಕೋಟು. ಡೆಲ್ಮನ್ ಪಾರ್ಟಿ ಹಾಲ್ ಸಾರ್ವಜನಿಕ ಸಭೆ ಸಮಾರಂಭ, ನಿಶ್ಚಿತಾರ್ಥ, ಸೀಮಂತ, ಮಿತ್ರರೊಂದಿಗೆ ಸಂತೋಷಕೂಟ, ಇನ್ನಿತರ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ. ಇದು ಕೋಟೆಕರ್ ಪರಿಸರದಲ್ಲಿ ಮಿತ ಬೆಲೆಯ ಆಕರ್ಷಕ ಒಳಾಂಗಣ ವಿನ್ಯಾಸದ ಸಭಾಂಗಣ. ಡೆಲ್ಮನ್ ಪಾರ್ಟಿ ಹಾಲ್, ಐಶಾಲ್ ಕಾಂಪ್ಲೆಕ್ಸ್, ಕೋಟೆಕರ್ ಪೆಟ್ರೋಲ್ ಬಂಕ್ ಹತ್ತಿರ, ಕೋಟೆಕರ್. ಶ್ರೀ ಆದಿ ಮಹಾಮಾಯೆ ಮಹಾಲಕ್ಷ್ಮಿ ಮಂದಿರ, ಪಿಎಲ್ ಕಂಪೌಂಡ್, ಮಾರ್ಗನ್ಸ್ ಗೇಟ್, ಮಂಗಳೂರು. ಶ್ರೀ ಆದಿ ಮಹಾಮಾಯೆ ಮಹಾಲಕ್ಷ್ಮಿ ಮಂದಿರದ ಜೀರ್ಣೋದ್ಧಾರ ನಿರ್ಮಾಣ ಕಾರ್ಯ ಶ್ರೀ ಕ್ಷೇತ್ರ ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಹರದಿಂದ ಸಾಗುತ್ತಿದೆ. ಶ್ರೀ ಮಾತೆಯ ಬೆಳ್ಳಿಯ ವಿಗ್ರಹ, ತೀರ್ಥಬಾವಿ, ನೈವೇದ್ಯ ಕೋಣೆ ಕೆಲಸಗಳು ಕ್ಲಪ್ತ ಸಮಯದಲ್ಲಿ ನಡೆಯಬೇಕಾಗಿದ್ದು ಇದಕ್ಕಾಗಿ ಸುಮಾರು 50 ಲಕ್ಷ ರೂಪಾಯಿಗಳ ಖರ್ಚು ಅಂದಾಜು ಮಾಡಲಾಗಿದೆ. ನೂತನ ಮಂದಿರದ ಉದ್ಘಾಟನೆ, ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ, ವೇದಮೂರ್ತಿ ಬ್ರಹ್ಮಶ್ರೀ ಬಡಾಜೆ ಗೋಪಾಲಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ದಿನಾಂಕ 18/1/2013 ಶುಕ್ರವಾರ ನಡೆಸಲು ತೀರ್ಮಾನಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ತನು ಮನ ಧನಗಳಿಂದ ಸಹಕರಿಸಿ ಶ್ರೀ ಮಾತೆಯರ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯವಾಗಿ ವಿನಂತಿಸುವ ಶ್ರೀ ರಾಜೇಶ್ ಧರ್ಮದರ್ಶಿ ಹಾಗೂ ಕಾರ್ಯಾಧ್ಯಕ್ಷರು ಶ್ರೀ ಆದಿ ಮಹಾಮಾಯೆ ಮಹಾಲಕ್ಷ್ಮಿ ಮಂದಿರ ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಸುದ್ದಿಗಂಜಲಿಗೆ ಸ್ವಾಗತ.
ತೊಟ್ಟೊಟ್ಟು ಜಂಕ್ಷನ್ ಹೊಸತುಂಚಿ ಬಂಗಾರ ಆಭರಣದ ಮಾರಾಟ ಮಳಿಗೆ ಪುಗಾಡ್ತದ ಅಟ್ಲಾಸ್ ಜುವೆಲರಿ ಸೋಮವಾರ ಕಾಂಡೆ ಉದಿಪನಾಡು. ಕೇರಳ ಪರಿಸರಡು ಪುಗಾಡ್ತೆ ಪಡೆಯಿನ ಅಟ್ಲಾಸ್ ಜುವೆಲರಿಡು ತನ್ನ ಬಂಗಾರು ಮಾರಾಟದ ಮಾರುಕಟ್ಟೆಯನ್ನು ತೋಕೋಡು ಜಂಕ್ಷನ್ಗೆ ವಿಸ್ತರಿಸಾದು. ಉಳ್ಳಾಲ ವ್ಯಾಪ್ತಿಗೆ ಕೇಂದ್ರ ಭಾಗವಾದ ತೋಕೋಡು ಜಂಕ್ಷನ್ ಸಹರ ಆಸ್ಪತ್ರೆಯ ಎದುರು ಬಾಗಿಲು ಸುರುಮಾಲ್ತಿನ ಅಟ್ಲಾಸ್ ಜುವೆಲರಿ ಸಂಸ್ಥೆಯನ್ನು ಶಾಸಕಿರಿ ಶ್ರೀ ಯುಟಿ ಖಾದರ್ ರಿಬನ್ ಕಟ್ ಮಾಲ್ತದ ಉದಿಪನ ಮಾಲ್ತಿರು. ಉಳ್ಳಾಲ ಪರಿಸರ ಅಭಿವೃದ್ಧಿ ಆವಂತಿದ್ದು ಈ ಪರಿಸರಡು ಹೊಸ ಬಂಗಾರು ಮಾರಾಟ ಮಳಿಗೆಯನ್ನು ಸುರುಮಾಲ್ತಿನ ಅಟ್ಲಾಸ್ ಸಂಸ್ಥೆ ಎಡ್ಡ ಮಾರಾಟ ಸೇವೆಯಡು ಪುದರ್ ಪಡೆದು ಯಶಸ್ವಿಯಾವಡು ಮಾತರೆಗ್ಲ ಬಂಗಾರ ದೆಪ್ಪುನಂಚಿನ ಶಕ್ತಿನು ದೇವೇರು ಒದಗಾವಡು ಪಂಡದು ಶಾಸಕಿರಿ ಶ್ರೀ ಯುಟಿ ಖಾದರ್ ಅಟ್ಲಾಸ್ ಜುವೆಲರಿ ಸಂಸ್ಥೆಗೂ ಎಡಬೈಕೆರು. ಇವರು ಬಹುಶಃ ತುಪ್ಪಕೋಟ್ನ ಕೇಂದ್ರ ಪ್ರದೇಶದಲ್ಲಿ ಇದ್ದು ತಮ್ಮ ವಿಶ್ವಾಸವನ್ನು ಇರಿಸಿಕೊಂಡು ಈ ಪ್ರದೇಶದ ಜನಸಾಮಾನ್ಯರಿಗೆ ಅತ್ಯುತ್ತಮವಾದ ಚಿನ್ನಾಭರಣ ಸೇವೆ ನೀಡಬೇಕೆಂಬ ಉದ್ದೇಶದಿಂದ ಅಟ್ಲಾಸ್ ಜುವೆಲರಿಸ್ ಎಂಬ ಸಂಸ್ಥೆಯನ್ನು ಇವತ್ತು ನಮ್ಮೆಲ್ಲರ ಜೀವಾಸ್ಥೆಯನ್ನು ಇವತ್ತು ಪ್ರಾರಂಭಿಸಿದ್ದಾರೆ. ಪ್ರಪ್ರಥಮವಾಗಿ ಸರ್ವಶಕ್ತ ದೇವರು ಅವರಿಗೆ ವಿಶೇಷವಾದ ಶಕ್ತಿ ಕೊಟ್ಟು ಬಹುಶಃ ಅತ್ಯಂತ ಅತ್ಯುತ್ತಮವಾದ ಒಂದು ಚಿನ್ನಾಭರಣ ಮಳಿಗೆಯಾಗಿ ಮೇಲೆ ಬರಲಿ ಅಂತ ನಾನು ಶುಭಾಶಯ ಸಲ್ಲಿಸಿ. ಕುಡ್ಲ ಬಿಜೆಪಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಉಳ್ಳಾಲ್ ಅಟ್ಲಾಸ್ ಜುವೆಲರಿ ಸಂಸ್ಥೆ ಎಡ್ಡ ಗುಣಮಟ್ಟದ ಮಾರಾಟಡು ಜನಗಳ ಪ್ರೀತಿ ವಿಶ್ವಾಸನ್ ಗಳಿಸಾದ ಯಶಸ್ವಿ ಅವಾರ್ಡ್ ಪಡೆದ ಹಾರಿಸಿರು. ವಿಶ್ವಾಸದ ಒಂದು ಅಂಗಡಿ ಅಂತ ಹೇಳಬಹುದು, ಯಾಕಂದ್ರೆ ಎಷ್ಟು ವಿಶ್ವಾಸ ಅಲ್ಲಿದೆ ಅಷ್ಟು ವ್ಯಾಪಾರ ಜಾಸ್ತಿ ಆಗ್ತದೆ ಲೆಕ್ಕ. ಇವರಿಗೆ ಉತ್ತಮವಾದ ಸೇವೆಯನ್ನು ಕೊಡುವಂತಹ ಭಾಗ್ಯ ಹಾಗೂ ಉತ್ತಮವಾದ ಏನು ಚಿನ್ನಾಭರಣಗಳನ್ನು ಕೊಡುವಂತಹ ಭಾಗ್ಯ ಆ ಪರಮಾತ್ಮನ ಕರುಣಿಸಲಿ. ಈ ಒಂದು ಸಂಸ್ಥೆ ಇನ್ನು ಮುಂದೆ ಈ ನಗರದಲ್ಲಿ ಒಳ್ಳೆಯ ಹೆಸರನ್ನು ಪಡೆದು ಮುಂದೆ ಬೇರೆ ಬೇರೆ ಕಡೆ ಇಂತಹ ಮಳಿಗೆಯನ್ನು ತೆರೆಯುವಂತಹ ಭಾಗ್ಯ ಆ ಪರಮಾತ್ಮನ ಸಿಗಲಿ ಅಂತ ಇವತ್ತಿನ ಶುಭ ಸಂದರ್ಭದಲ್ಲಿ ಆ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ಇವರಿಗೆ. ಉಳ್ಳಾಲ ಪುರಸಭಾ ಅಧ್ಯಕ್ಷರು ಶ್ರೀ ಬಾಜಿಲ್ ಡಿಸೋಜ, ಕಟ್ಟಡದ ಮಾಲಕಿಯರು ಶ್ರೀ ಇಬ್ರಾಹಿಂ, ಸಮಾಜ ಸೇವಕಿಯರು ಶ್ರೀ ರಾಜಕ್, ಇಂಚಿತಿ ಪ್ರಮುಖರು ಈ ಸಂದರ್ಭದ ಉಡುಗೆತ್ತಿರು. ಉದಿಪನದ ಅಂಗವಾದ ಸುರತ ಬ್ಯಾರಮಾಲ್ತಿನ ಶ್ರೀ ಭದ್ರುದ್ದೀನ್ರಿಗು ಶ್ರೀ ಚಂದ್ರಹಾಸ್ ಉಳ್ಳಾಲ್ ಬಂಗಾರ ಬೊಕ್ಕ ಕೊಡುಗೆ ನೋಪಿಯರು. ಸುರತ ದಿನದ ಅಂಗವಾದ ನಡಪಾಯಿನ ವಿಶೇಷ ಅದೃಶ್ಯ ಡ್ರಾಟ್ ದಾರಂದ ಬಾಕಿಲ್ದ ನವಾಸ್ ಅದೃಶ್ಯ ವಿಜೇತರಾದ ಆಯ್ಕೆಯಾಯರು. ಈ ಮೇರೆಗೂ 4 ಗ್ರಾಮದ ಬಂಗಾರದ ಪದಕನು ಶಾಸಕಿಯರು ಶ್ರೀ ಯುಟಿ ಖಾದರ್ ಒಪ್ಪಿಯರು. ಉದಿಪನದ ಕೊಡುಗೆಯಾದ ಏಪ್ರಿಲ್ 15 ತಾರೀಕು ಮುಟ್ಟ ಪ್ರತಿ ಖರೀದಿಗೂ ಅದೃಶ್ಯ ಕೂಪನ್ ಯೋಜನೆ ಇದ್ದದು. ಏಪ್ರಿಲ್ 14 ತಾರೀಕು ಇಂದ ಡ್ರಾ ನಡಪಿರುವುಂಡು. ಇನ್ನಿಟ್ಟು ಅದೃಶ್ಯ ಶಾಲೆಯಾದ ಆಯ್ಕೆಯಾಯಿನಕ್ಲೆಗೂ ಬಂಗಾರದ ಪೇಳ್ ಮಾಲೆ ಬಹುಮಾನ ತಿಕ್ಕಿರುವುಂಡು. ಅಂಚೆನೆ ಫೆಬ್ರವರಿ 4 ತಾರೀಕು ಮುಟ್ಟ ಉಚಿತವಾದ ಕೆಬಿ ಕುತ್ತಾವನ ಅವಕಾಶ ಉಂಡು. ಗ್ರಾಹಕ ಬಂಧುರು ಸಹಕಾರ ಕೊರಡು ಪಣದ ಅಟ್ಲಾಸ್ ಜುವೆಲರಿ ಮಾಲಕಿಯರು ಸರ್ವಶ್ರೀ ಮಹಮ್ಮದ್ ಅನೀಸ್ ಬೊಕ್ಕ ಸಜೀರಾ ಕೇಣಂದಿರು. ಸ್ವಾಮಿ ವಿವೇಕಾನಂದರ 105ನೇ ಜನ್ಮ ದಿನಾಚರಣೆ ಅಂಗವಾದ ವಿವೇಕ ಸಪ್ತಾಹ ರಾಷ್ಟೀಯ ಯುವ ದಿನಾಚರಣೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಶನಿವಾರ ಕಾಣೆ ನಡೆಯಿತು. ಬೆಂಗಳೂರು ಮಲ್ಲೇಶ್ವರಂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಗಾಂಧಿನಗರ ಗೋಕರ್ಣನಾಥ ಪದವಿ ಪೂರ್ವ ಕಾಲೇಜ ಒಟ್ಟು ಸೇರಿಗೆಡು ಸ್ವಾಮಿ ವಿವೇಕಾನಂದರಿನ 105ನೇ ಜನ್ಮ ದಿನಾಚರಣೆ ಅಂಗವಾದ ವಿವೇಕ ಸಪ್ತಾಹ ರಾಷ್ಟೀಯ ಯುವ ದಿನಾಚರಣೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಪದವಿ ಪೂರ್ವ ಕಾಲೇಜ್ ಸಭಾಂಗಣ ಶನಿವಾರ ಕಾಣಿರು. ವಕೀಲರು ಶ್ರೀ ಗೋಕರ್ಣನಾಥ ಕಾಲೇಜ್ ಟ್ರಸ್ಟ್ ಸದಸ್ಯರು ಶ್ರೀ ವಸಂತ ಕಾರಂದೂರು ತುಡರ್ ಬೆಳಗಾದ ಕಾರ್ಯಕ್ರಮಕ್ಕೆ ಉದಿಪಂದ ಚಾನಲಿಂಗ್ ಕೊಡದು ಕಾರ್ಯಕ್ರಮಕ್ಕೆ ಎಡಬೈಕಿರು. ಮಲ್ಲಭಿನಿರಾದ ಪಾಲ್ಪಡೆದು ಮುಖ್ಯ ಉಪನ್ಯಾಸ ಮಲ್ತಿನ ಪೊಸಕುರಲ್ ಸುದ್ದಿಗೊಂಜಿಲ್ಲ ನಿರ್ದೇಶಕರು ಶ್ರೀ ವಿದ್ಯಾಧರ್ ಶೆಟ್ರ ವಿವೇಕಾನಂದರ್ನ ಬದುಕದ ಸಾಧನೆ ಸಾಧನೆದ ಪಿರೌದ ಕಠಿಣ ಪರಿಶ್ರಮ ತೆರಿಪಾದ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಪಂಪಿನ ಅರಿನ ಸಂದೇಶ ನಮಕ ನಿದ್ರೆಗು ಜಾರಿಯರ ಬುಡಿಯರ ಬಳ್ಳಿ ನಮ್ಮ ನಿದ್ರಾವಸ್ಥೆಯನ್ನು ಉಪ್ಪೆರಬಲ್ಲಿ ಪಂಪಿನ ತೆರೆಯುವುದು ಯುವ ಸಮಾಜ ದೇಶ ಕಟ್ಟುವ ಬೇಲೆ ಮಲ್ಪಡನ್ನು ತಿರುಪಾಯರು. ಅಗ್ರಗಣ್ಯರಾಗಿ ವಿವೇಕಾನಂದರು ಮುಂಚೂಣಿಯ ಸ್ಥಾನದಲ್ಲಿ ನಿಂತಾರೆ. ಅಲ್ಲಿವರೆಗೆ ಭಾರತ ದೇಶ ಅಂತ ಹೇಳಿದ್ರೆ ಬಡ ಜನರ ದೇಶ, ಹಿಂದುಳಿದ ವರ್ಗದವರ ದೇಶ, ಏನೂ ಕೈಲಾಗದವರ ದೇಶ, ಭಿಕ್ಷುಕರು ತುಂಬಿರುವಂತಹ ದೇಶ, ಸಾಧು ಸನ್ಯಾಸಿಗಳು ಪರಿಭ್ರಾಜಕರಾಗಿ ಭಿಕ್ಷಾಟನೆ ಮಾಡುವಂತಹ ದೇಶ. ಈ ರೀತಿಯ ಬೇರೆ ಬೇರೆ ಕಲ್ಪನೆಗಳಿದ್ದವು ನಮ್ಮ ದೇಶದ ಬಗ್ಗೆ ಪಾಶ್ಚಾತ್ಯದಲ್ಲಿ. ನಮ್ಮ ದೇಶದ ಸಮಗ್ರತೆ ಏನು, ನಮ್ಮ ದೇಶದ ದಾರ್ಶನಿಕ ಮಹತ್ವ ಏನು, ವೇದೋಪನಿಷತ್ತುಗಳ ಆ ತತ್ವ ಆದರ್ಶ ಸಂದೇಶ ಏನು, ಯಾರು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿಲ್ಲ. ಮಾಡಿದ್ರು ಅದು ಅವರವರ ಮಟ್ಟಕ್ಕೆ ಸೀಮಿತವಾಗಿತ್ತು. ಅಲ್ಲಿ ಅವರು ಅದಕ್ಕಿಂತ ಹೆಚ್ಚಿನ ಸಾಧನೆ ಯಾರಿಂದಲೂ ಆಗಿಲ್ಲ ಎಂದು ನೆನಪಿಟ್ಟುಕೊಳ್ಳಿ. ಅವರು ಬೇಕಿದ್ದಷ್ಟನ್ನು ಬೆಳೆಸಿದ್ರು ಕೂಡ ಸಾಯುವ ಕಾಲದಲ್ಲಿ
ತಂದೆ ಮಕ್ಕಳಿಗಾಗಿ ಹೆಂಡತಿಗಾಗಿ ಏನೂ ಇಟ್ಟಿರಲಿಲ್ಲ. ತನ್ನ ಬಂಧು ಬಳಗದವರಿಗಾಗಿ, ತನ್ನ ಆಪ್ತರಿಗಾಗಿ, ಸಮಾಜಕ್ಕಾಗಿ ಖರ್ಚು ಮಾಡಿಟ್ಟಿದ್ರು. ತಂದೆ ಸಾಯುವಂತಹ ಸಮಯದಲ್ಲಿ ನರೇಂದ್ರನಾಥನ ಕುಟುಂಬ, ಯಾವ ಸ್ವಾಮಿ ವಿವೇಕಾನಂದ ನಾವು ಅಂತ ಹೇಳ್ತೇವೆ, ಆ ನರೇಂದ್ರನಾಥ ದತ್ತರ ಕುಟುಂಬ ಬೀದಿಗೆ ಬೀಳುವಂತಹ ಸಂದಿಗ್ಧ ಸ್ಥಿತಿಯಲ್ಲಿತ್ತು. ಮನೆ ಕೂಡ ಬಂಧು ಬಳಗದವರು ಆಕ್ರಮಿಸಿಕೊಂಡು ವ್ಯಾಜ್ಯದ ಆ ಒಂದು ಸಂದರ್ಭದಲ್ಲಿತ್ತು. ಇಂತಹ ಸಂದಿಗ್ಧ ಕಾಲಘಟ್ಟವನ್ನು ನರೇಂದ್ರನಾಥ ತನ್ನ ಜೀವನದಲ್ಲಿ ನಿಲ್ಲಿಸಿದ್ರು. ಬಾಲ್ಯದಲ್ಲಿ ಬಹಳ ತುಂಟ, ಬಹಳ ಕೋಪಿಷ್ಟ, ಬಹಳ ಗಮ್ಮಿ, ಆದರೆ ಬಹಳ ಖಚಿತವಾಗಿ ಯಾವುದನ್ನು ತಾನು ನೋಡುತ್ತೇನೆ, ಸಾಕ್ಷಾತ್ ಪರೀಕ್ಷಿಸುತ್ತೇನೆಯೋ ಅದರ ವಿನಃ ಯಾವುದನ್ನು ವಿವೇಕ ನರೇಂದ್ರನಾಥ ನಂಬುತ್ತಿರಲಿಲ್ಲ. ಶ್ರೀ ಗೋಕರ್ನಾಥ ಪದವಿ ಕಾಲೇಜ್ ಪ್ರಾಂಶುಪಾಲರು ಶ್ರೀ ಗಂಗಾಧರ್ ಗುರುಕಾರ್ಮ ವಿಸ್ತೃತಿಯರು, ಹಿಂದೂ ಸೇವಾ ಪ್ರತಿಷ್ಠಾನದ ಶ್ರೀ ಶ್ರೀಪಾದರು, ಪ್ರಾಧ್ಯಾಪಕರು ಶ್ರೀ ದಿನಕರ್ ಪಚ್ಚನಾಡಿ ಕಾರ್ಯಕ್ರಮದ ಮುತಾಲಿಕೆಡಿತ್ತಿರು. ಪದವಿ ಪೂರ್ವ ಕಾಲೇಜ್ ಪ್ರಾಂಶುಪಾಲರು ಶ್ರೀಮತಿ ಕ್ಷಮಾ ಎನ್ ರಾವ್ ಸಭೆ ನೆತ್ಕೊಂಡಿರು. ಪ್ರಾಧ್ಯಾಪಕಿ ಆರತಿ ರಾವ್ ಸ್ವಲ್ಪ ಸಂದಾಯರು. ಸುದ್ದಿ ಗುಂಚಲು ನಿಖಿಲ ವೃದ್ಧ ಸುದ್ದಿ ಸಂಸ್ಥೆಗಳನ್ನು ಇಂಗ್ಲೇ ಬರೆದಿಟ್ಟಿರಲಿ. ಸುದ್ದಿ ಪಕ್ಕ ಜಾಹೀರಾತುಗಳ ಸಂಪರ್ಕಿಸಲಿ ಹೊಸ ಕುರಲ್, ಈಶ್ವರ್ ಕಾಂಪ್ಲೆಕ್ಸ್, ವರುಣ್ ಬಾರ್ ಬಿಲ್ಡಿಂಗ್ ಪೋಸ್ಟ್ ಉಲ್ಲತ್ತು, ದೂರವಾಣಿ 24577 ಮೂಜಿ ಮುಂಜಿ, ಮೊಬೈಲ್ 94 82 1777 5. ಶ್ರೀ ಅಭಯಾಂಜನೇಯ ತ್ರಿಮೂರ್ತಿ ಕ್ಷೇತ್ರ ಉಚ್ಚಿಲ ಕೋಟೆ ಬಳಿ ಸೋಮೇಶ್ವರ ಶ್ರೀ ಕ್ಷೇತ್ರದಲ್ಲಿ ಶನಿ ಪೂಜೆ, ರುದ್ರಾಭಿಷೇಕ, ಮೃತ್ಯುಂಜಯ ಹೋಮವನ್ನು ಭಕ್ತಾದಿಗಳ ಕೈಯಿಂದಲೇ ಮಾಡಿಸಲಾಗುವುದು. ಹೊಸ ಮನೆ ಕಟ್ಟುವಾಗ ಹಳೆ ಮನೆಗೆ ದೋಷವಿದ್ದಲ್ಲಿ ವಾಸ್ತು ದೋಷ ಪರಿಹಾರ, ವಾಸ್ತು ದಿಗ್ಬಂಧನ ಮಾಡಲಾಗುವುದು. ಸಕಲ ಐಶ್ವರ್ಯ, ನೆಮ್ಮದಿ, ದಾಂಪತ್ಯ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಸಂತಾನ ಪ್ರಾಪ್ತಿಗಾಗಿ, ಮದುವೆ ಇತ್ಯಾದಿ ಅಡ್ಡಿ ಆತಂಕಗಳ ನಿವಾರಣೆಗಾಗಿ ಪಾದರಸದಿಂದ ನಿರ್ಮಿತ ಶಿವಲಿಂಗ ಮೇರು ಶ್ರೀಯಂತ್ರ ಕೊಡಲಾಗುವುದು. ಮಾರಕ ರೋಗಗಳ ಪರಿಹಾರಕ್ಕಾಗಿ ಬಂಜತನ, ನಪುಂಸಕತ್ವ ನಿವಾರಣೆಗಾಗಿ ಮನೆಯಲ್ಲಿಯೇ ತಯಾರಿಸಿದ ರಾಮಬಾಣದಂತಹ ಆಯುರ್ವೇದ ಸಿದ್ಧೌಷಧಗಳಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಯುಎನ್ ಕವಿರಾಜ್, ದೂರವಾಣಿ 9901350519. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ, ರಿಜಿಸ್ಟರ್ ಕಿನ್ಯ, ದುರ್ಗಾಪುರ ಕಿನ್ಯ, ಮಂಗಳೂರು ತಾಲೂಕು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಇವರ ಸಹಭಾಗಿತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ದಿನಾಂಕ 27/1/2013 ಆದಿತ್ಯವಾರ ಬೆಳಿಗ್ಗೆ 7 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭ. 11 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ, ಮಧ್ಯಾಹ್ನ ಮಹಾಪೂಜೆ, ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ, ಸಂಜೆ 5 ಗಂಟೆಗೆ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರಾರಂಭ, ರಾತ್ರಿ 8:30 ಮಹಾಪೂಜೆ, ಪ್ರಸಾದ ವಿತರಣೆ, ಮಹಾ ಅನ್ನ ಸಂತರ್ಪಣೆ, ರಾತ್ರಿ 10:30 ಮಕ್ಕಳ ಯಕ್ಷಗಾನ, ಶ್ರೀ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ದೇವಿನಗರ ಇವರ ಮಕ್ಕಳಿಂದ, 11:30 ಶ್ರೀ ಶ್ರೀನಿವಾಸ ಕಲ್ಯಾಣ ಸಂಘದ ಸದಸ್ಯರು ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಯಕ್ಷಗಾನ ಬಯಲಾಟ. ವಿಶೇಷ ಸೂಚನೆ, ದಿನಾಂಕ 25/1/2013 ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಕೋಟೆಕಾರು ವೀರಿ ಶ್ರೀ ಗಣೇಶ ಮಂದಿರದ ಬಳಿಯಿಂದ ಯಕ್ಷಗಾನ ಸಂಘದವರೆಗೆ ಹಸಿರುವಾಣಿ ಹೊರೆಕಾಣಿಕೆ ಸಮರ್ಪಣಾ ಶೋಭಾಯಾತ್ರೆ. ಸರ್ವರ ಸಹಕಾರ ಬಯಸುವ, ಸರ್ವರಿಗೂ ಸ್ವಾಗತ ಬಯಸುವ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ಕಿನ್ಯ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್. ಸುದ್ದಿಗಂಜಲಿಗೆ ಸ್ವಾಗತ. ಭಾರತ್ ಸ್ಕೌಟ್ಸ್ ಬಕ್ ಗೈಡ್ ಗೊತ್ತಿರುತ್ತೆ ಕೊಲ್ಲ ಜಾಲಿಯನ್ ಶಾಲೆಯಲ್ಲಿ 8ನೇ ಮಂತಿನ ರಡ್ಡ ದಿನದ ಸ್ಕೌಟ್ಸ್ ಬಕ್ಕ ಕಬ್ ಬುಲ್ ಬುಲ್ ಉತ್ಸವ ಶುಕ್ರವಾರ ರಾತ್ರಿ ವಿದ್ಯಾರ್ಥಿಗಳಿಗೆ ಶಿಬಿರಾಗ್ನಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು. ಕುಡ್ಲ ಗ್ರಾಮಾಂತರ ದಕ್ಷಿಣ ಸ್ಥಳೀಯ ಭಾರತ್ ಸ್ಕೌಟ್ ಬೊಕ ಗೈಡ್ ವತಿರ್ದು ಸ್ಕೌಟ್ ಗೈಡ್ ಮೇಳ ಬೊಕ ಕಬ್ ಬುಲ್ಬುಲ್ ಉತ್ಸವನು ಕೊಲ್ಯ ಸಂತ ಜೋಸೆಫ್ ಜಾಯ್ಲನ್ ಶಾಲೆಡು ಶುಕ್ರವಾರ ಬೊಕ ಶನಿವಾರ 2 ದಿನ ನಡಪಾಯಿರು. ಶುಕ್ರವಾರ ಕಾಂಡೆ ಕಾರ್ಯಕ್ರಮ ಉದೀಪನ ಆದ ರಾತ್ರೆಡು ಭವ್ಯ ಶಿಬಿರಾಗ್ನಿ ನಡತಲು. ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು ಶ್ರೀಮತಿ ವಿಜಯಲಕ್ಷ್ಮಿ ಶಿಬಿರಾಗ್ನಿ ಉದೀಪನ ಮಲ್ತಿರು. ನಮ್ಮ ಜೀವನ ಧ್ಯೇಯ ಶಿಬಿರಾಗ್ನಿ ವಿದ್ಯಾರ್ಥಿಗಳು ಸಂಗೀತ ನೃತ್ಯ ಮನೋರಂಜನೆ ಮೂಲಕ ತಂಕಲನ ಪ್ರತಿಭೆ ತೋರಿಸಿದರು. ಶಿವ
ಜಾಯ್ಲೆಂಡ್ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ವೀಣಾ ಭಟ್, ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರು ಶ್ರೀ ಜಗದೀಶ್ ಶೆಟ್ಟಿ, ಶಿಬಿರದ ನಾಯಕರು ಶ್ರೀಮತಿ ಮೀರಾಜೆ, ಅಬ್ದುಲ್ ಮಜೀದ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಳಿದ್ದರು. ಈ ಬಗೆಟ ವಿವರ ಕೊರ್ನ ಭಾರತ್ ಸ್ಕೌಟ್ ಬೊಗ ಗೈಡ್ ಉಳ್ಳಾಲ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ಜಯವಂತಿ ಸೋಲ್ಸ್. ಈ ಸ್ಕೌಟ್ ಗೈಡ್ ಮೇಳ ಬೊಕ್ಕ ಕಬ್ ಬುಲ್ಬುಲ್ ಉತ್ಸವಡು ವಿದ್ಯಾರ್ಥಿಗಳು ಬೊಕ್ಕ ಶಿಕ್ಷಕರು ಸೇರಿದು ಒಟ್ಟು 248 ಜನ ಭಾಗವಹಿಸ್ತಿರು. ಒಟ್ಟು 15 ಶಾಲೆಗಳು ಪಾಲ್ಪಡೆತನ್ ಪಡೆದಿರುಪಾಯರು. ಸ್ಕೌಟ್ಸ್, ಗೈಡ್ಸ್, ಕಬ್ಸ್, ಬುಲ್ಬುಲ್ಸ್ 227 ವಿದ್ಯಾರ್ಥಿಗಳು ಒಟ್ಟಾಗಿ ಸ್ಕೌಟರ್ಸ್, ಗೈಡರ್ಸ್, ಫ್ಲಾಕ್ ಲೀಡರ್ಸ್, ಕಬ್ ಮಾಸ್ಟರ್ಸ್, 26 ಶಿಕ್ಷಕರು, ಹೀಗೆ ಒಟ್ಟಾಗಿ 248 ಜನ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಇಲ್ಲಿ ಬಂದಿರುತ್ತಾರೆ. ಸುಮಾರು 16 ಶಾಲೆಗಳು ಈ ಮೇಳ ಮತ್ತು ರ್ಯಾಲಿಯಲ್ಲಿ ಭಾಗವಹಿಸಿರುತ್ತಾರೆ. ಈ ರ್ಯಾಲಿ ಮತ್ತು ಮೇಳದ ನಿರ್ದೇಶಕರಾಗಿ ಸ್ಕೌಟ್ ಮತ್ತು ಗೈಡ್ಸ್ಗೆ ಅಬ್ದುಲ್ ಮಜೀದ್ ಸರ್, ಕಬ್ಸ್ ಮತ್ತು ಬುಲ್ಬುಲ್ಸ್ಗೆ ಮೀರಾ ಟೀಚರ್ ಇವರು ವಹಿಸಿರುತ್ತಾರೆ. ಜಿಲ್ಲಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ರಡ್ಡನೆ ಅವಧಿಯ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಗಟ್ಟಿ ಅಮ್ಮೆಂಬಳ ಬುಧವಾರ ಕಾಣೆ ಅಧಿಕಾರ ಸ್ವೀಕಾರ ಮಾಡುತ್ತೆ. ಕುರ್ನಾಡು ಅಮ್ಮೆಂಬಳದ ಪುಗರ್ತದ ಸಾಮಾಜಿಕ ಧಾರ್ಮಿಕ ಮುಂದಾಡು ಜಿಲ್ಲಾ ಎಪಿಎಂಸಿ ಸದಸ್ಯರಾದ ಕರಿಯವದಿರ್ ಉಪಾಧ್ಯಕ್ಷರಾದ ಸೇವೆ ಸಂದಾಯಿನ ಶ್ರೀ ಪ್ರಶಾಂತ್ ಗಟ್ಟಿ ಅಮ್ಮೆಂಬಳ ರಡ್ಡನೇ ಅವಧಿಗೆ ಅಧ್ಯಕ್ಷರಾದ ಆಯ್ಕೆಯಾದ ಬುಧವಾರ ಕಾಂಡೆ ಅಧಿಕಾರ ಸ್ವೀಕಾರ ಮಾಡುತ್ತಿರು. ಮೊದಲ ಅವಧಿಗೆ ಜನತಾ ದಳ ಮತ್ತು ಭಾರತೀಯ ಜನತಾ ಪಕ್ಷ ಸಹಕಾರದಿಂದ ಜನತಾ ದಳದವರು ಅಧ್ಯಕ್ಷರಾಗಿದ್ದರು, ಸನ್ಮಾನ್ಯ ಶ್ರೀ ಕೃಷ್ಣರಾಜ ಹೆಗಡೆ ಅವರು. ನಮ್ಮ ಒಳಗಿನ ಒಪ್ಪಂದದಂತೆ ಎರಡನೇ ಅವಧಿಯನ್ನ ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಟುಕೊಡುವಂತಹ ವ್ಯವಸ್ಥೆಯಲ್ಲಿ ಈಗ ನಾನು 20 ತಿಂಗಳ ಅವಧಿಗೆ ನಾನು ಅಧಿಕಾರ ವಹಿಸಿಕೊಂಡಿದ್ದೇನೆ. ಅಧ್ಯಕ್ಷರಾದ ಅಧಿಕಾರ ಸ್ವೀಕಾರ ಮಲ್ತೊಂದು ಪೊಸಕುರಳ ಪಾತೆರ್ನ ಶ್ರೀ ಪ್ರಶಾಂತ್ ಗಟ್ಟಿ. ಜೆಡಿಎಸ್ ಬೊಕ್ಕ ಬಿಜೆಪಿದ ಒಪ್ಪಂದದ ಪ್ರಕಾರ 20 ತಿಂಗಳದ ರಡ್ಡನೇ ಅವಧಿಗೂ ತಾನು ಅಧ್ಯಕ್ಷೆಯಾದ ಆಯ್ಕೆಯಾತೆ. ದುಂಬದ ಅಧ್ಯಕ್ಷರು ಶ್ರೀ ಕೃಷ್ಣರಾಜ ಹೆಗ್ಡೆರಿನ ಅಭಿವೃದ್ಧಿಯ ಬೇಲೆಯನ್ನು ದುಂಬರಿಸಾಯರೆ ಆದ್ಯತೆ ಕೊರ್ಪೆ ಜಿಲ್ಲೆದ ರೈತರ್ನ ವರ್ತಕೆಯನ್ನ ಸಹಕಾರ ಆಗಲು ಪ್ರಾಂಗಣ ಉಪಯೋಗ ಮಲ್ತೊಂದು ಅಭಿವೃದ್ಧಿಗೂ ಸಹಕಾರ ಕೊರಡು ಬಣ್ಣದ ಗೆರುಡಿರು. ಈಗಾಗಲೇ ನೆಲ್ಲಿಕಾಯಿ ರಸ್ತೆಯಲ್ಲಿ ಸಾಧಾರಣ 30 ಕೋಟಿ ಅಂದಾಜು ವೆಚ್ಚದಲ್ಲಿ ಪಿಪಿಪಿ ಪ್ರಾಜೆಕ್ಟ್ನಲ್ಲಿ ಒಂದು ಬೃಹತ್ ವಾಣಿಜ್ಯ ಸಂಕೀರ್ಣ ನಿರ್ಮಾಣಗೊಳ್ಳುವ ಹಂತದಲ್ಲಿದೆ. ಟೆಂಡರ್ ಪ್ರಕ್ರಿಯೆ ಆಗ್ತಾ ಉಂಟು. ಅದನ್ನು ಎಲ್ಲ ಸದಸ್ಯರ ಸಹಕಾರ ಮತ್ತು ಸಿಬ್ಬಂದಿಗಳ ಸಹಕಾರದಿಂದ ಪೂರ್ಣಗೊಳಿಸುವಂತಹ 20 ತಿಂಗಳ ಅವಧಿಯಲ್ಲಿ ಒಂದು ಪ್ರಥಮ ಕರ್ತವ್ಯ ನಂದು ಆಗಿರುತ್ತದೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಬೇಕಾದಂತಹ ಭತ್ತ ಖರೀದಿ ಕೇಂದ್ರವನ್ನು ಮಂಗಳೂರಿನ ಕೇಂದ್ರದಲ್ಲಿ ಮಾಡಬೇಕಂತ ಒಂದು ಆಶೆ ಇದೆ. ಆದಷ್ಟು ವರ್ತಕರು ಮತ್ತು ರೈತರು ಪ್ರಾಂಗಣದ ಸದುಪಯೋಗವನ್ನು ಪಡೆದುಕೊಂಡರೆ ಖಂಡಿತವಾಗಿ ಸರ್ಕಾರದ ಆಶಯ ಈಡೇರುತ್ತೆ, ನಮ್ಮ ಕನಸು ನನಸಾಗುತ್ತೆ ಅಂತ ಹೇಳಿಕೊಳ್ಳಕ್ಕೆ ನಾನು ಬಯಸ್ತಾ ಇದ್ದೇನೆ. ದುರ್ಗಾಂಬಾ ಬಾಡಿ ವರ್ಕ್ಸ್ ಕೊಲ್ಯ, ಬಸ್, ಮಿನಿ ಬಸ್, ಶಾಲಾ ಬಸ್, ಆಂಬ್ಯುಲೆನ್ಸ್, ಟೆಂಪೋ ಟ್ರಾವೆಲರ್ ಇತ್ಯಾದಿಗಳ ನವನವೀನ ವಿನ್ಯಾಸ, ಆಕರ್ಷಕ ಮಾದರಿ, ಬಾಡಿ ಬಿಲ್ಡಿಂಗ್, ಪೇಂಟಿಂಗ್, ಅತ್ಯಾಕರ್ಷಕ ಒಳಾಂಗಣ ವಿನ್ಯಾಸ, ಕುಶನ್ ವರ್ಕ್ಸ್. 10 ವರ್ಷಗಳಿಗೂ ಮಿಗಿಲಾದ ಅನುಭವ ಅನುಪಮ ಸೇವೆಗೆ ದುರ್ಗಾಂಬಾ ಬಾಡಿ ವರ್ಕ್ಸ್ ಕೊಲ್ಯ. ಮದುವೆ ಪ್ರವಾಸ ವಾಹನಗಳಿಗೆ ಸಂಪರ್ಕಿಸಿ ದುರ್ಗಾಂಬಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕೊಲ್ಯ. ಮಾಲಕರು ಶ್ರೀ ದಿವಾಕರ್ ಬಗಂಬಿಲ. ದೂರವಾಣಿ 2463589 9343563657. ಹಾಕ್ಮೆ ಹಾ
ಮಾಡಮ್ಮ. ಯಾವ ಇಲ್ಲ ಎದುರೆದ್ರು ದಿಕ್ಕಂದೆ ಏತು ಸಮಯ ನಿಮ್ಮ ಅಮ್ಮ. మీరు మంగళ మలపున పెచ్చాపు గాలి భేదాల వాసంగా నెట్టావు ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ ಮನೆಯ ಆಧುನಿಕ ಒಳಾಂಗಣ ವಿನ್ಯಾಸ ಸೌಂದರ್ಯ ನಾಶದ ಸೊಬಗಿಗೆ ಅತ್ಯಾಧುನಿಕ ಮಾದರಿಯ ಡೋರ್ ಲಾಕ್ ಹ್ಯಾಂಡಲ್ ಡೋರ್ ಸೆಟ್ ಕಿಚನ್ ಕ್ಯಾಬಿನೆಟ್ ಇತ್ಯಾದಿ ಸಕಲ ಸೌಲಭ್ಯದ ಮಡಿಕೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ ನಲ್ಪಡ್ ಬಿಲ್ಡಿಂಗ್ ಮಲ್ಲಿಕಟ್ಟೆ ಕದ್ರಿ ಮಂಗಳೂರು ಮಾಲಕರು ಶ್ರೀ ಸತೀಶ್ ಕರ್ಕೇರ ಶುಭ ಹಾರೈಸುವ ಸಂಸ್ಥೆ ಶಿಲ್ಪಿ ಹಾರ್ಡ್ವೇರ್ ಮಾನವಕಟ್ಟೆ ಮಂಗಳೂರು ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಗಳು ಮಕರ ಸಂಕ್ರಮಣದ ವಿಶೇಷ ದೀಪ ಪೂಜೆಯನ್ನು ಸೋಮವಾರ ರಾತ್ರಿ ನಡಪಾಯಿತು. ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡಿಕೆ ಉತ್ಸವ ಬಾರಿ ಗರ್ದಡು ಆಚರಿಸಾವೊಂದು ಬರೊಂದಪ್ಪುನ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡು ಸೋಮವಾರ ರಾತ್ರಿ ಮಕರ ಸಂಕ್ರಮಣದ ವಿಶೇಷ ದೀಪ ಪೂಜೆ ನಡಪಾಯಿರು. ಅರ್ಚಕರ ಶ್ರೀ ತಿರುಮಲೇಶ್ವರ ಭಟ್ರು ಬೊಕ್ಕ ಬಳಗದಕ್ಕಲು ಪೂಜಾ ವಿಧಿಗಳು ನಡಪಾಯರು. ರಾತ್ರಿ ಮಹಾಪೂಜೆಯಾದ ಪ್ರಸಾದ ವಿತರಣೆ ನಡೆತಂಡು ಕೃಷ್ಣ ಮಂದಿರದ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ಮಹಾಪೋಷಕರು ಶ್ರೀ ಕೇಶವದಾಸ್ ಬಗಂಬಿಲ ಬೊಕ್ಕ ಪದಾಧಿಕಾರಿಗಳು ಮುತಾಲೆಕಿಡುತ್ತಿನ ಈ ಪೂಜಾ ಕಾರ್ಯಕ್ರಮ ಪರಿಸರದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆ ಪಾಲ್ಗೊಂಡಿದ್ದರು. ಪ್ರಿಯ ವೀಕ್ಷಕ ಬಾಂಧವರೇ, ಹೊಸ ಪರ್ವದ ಇನ್ನಿತ ಸುದ್ದಿಗಳು ಮುಗಿದಂತೆಲ್ಲ ನಲಲಾ ಸುದ್ದಿದೊಟ್ಟಿಗೆ ಭೇಟಿಯಾಕ ಸೋಲ್ಮೆಲು.